ಬಂಡೀಪುರ ಆಪರೇಷನ್ ಎಲಿಫ್ಯಾಂಟ್ ಸಕ್ಸಸ್ ಆಗಿದೆ. ಎಸ್, ಈಗಾಗಲೇ ಬಂಡೀಪುರ ಆಪರೇಷನ್ ಎಲಿಫ್ಯಾಂಟ್ ಏನು ಸಕ್ಸಸ್ ಆಗಿದೆ, ಚಾಮರಾಜನಗರದ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಆನೆಯನ್ನು ಸೆರೆ ಹಿಡಿಯಲಾಗಿದೆ. ನಾಲ್ಕು ಆನೆಗಳ ಸಹಾಯದಿಂದ ಸೆರೆ ಹಿಡಿಯುವ ಕಾರ್ಯಾಚರಣೆ ಮುಕ್ತಾಯ ಆಗಿದೆ. ಹಲವಾರು ತಿಂಗಳಿನಿಂದ ರೈತರಿಗೆ ಉಪಟಳ ಕೊಡ್ತಾ ಇತ್ತು ಆನೆ. ರಾಮ್ಪುರ ಆನೆ ಶಿಬಿರದ ಅಪಾರ್ಥ ಸಾರಥಿ ಗಣೇಶ ಆನೆ ಕಾರ್ಯಾಚರಣೆಯನ್ನು ನಡೆಸಿ ಈ ಒಂದು ಎಲಿಫ್ಯಾಂಟ್ ಆಪರೇಷನ್ ಸಕ್ಸಸ್ ಆಗಿದೆ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಗೋಪಾಲ ಸ್ವಾಮಿ ಬೆಟ್ಟ ವಲಯದಲ್ಲಿ ಆನೆಯನ್ನು ಸೆರೆ ಹಿಡಿಯಲಾಗಿದೆ. ಗೋಪಾಲ ಸ್ವಾಮಿ ಬೆಟ್ಟ ವಲಯದ ಹಿರಿಕೆರೆ ಹಿಂಭಾಗದ ಪ್ರದೇಶ, ರಾಮ್ಪುರ ಆನೆ ಶಿಬಿರದ ಪಾರ್ಥ ಸಾರಥಿ ಮತ್ತು ಗಣೇಶ ಹಾಗೂ ದುಬಾರೆ ಆನೆ ಶಿಬಿರದ ಆನೆಗಳು ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದವು. ಬಂಡೀಪುರ ಆಪರೇಷನ್ ಎಲಿಫ್ಯಾಂಟ್ ಸಕ್ಸಸ್ ಆಗಿದೆ. ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಆನೆಯನ್ನು ಸೆರೆ ಹಿಡಿಯಲಾಗಿದೆ. ಒಟ್ಟು ನಾಲ್ಕು ಆನೆಗಳ ಕಾರ್ಯಾಚರಣೆಯಿಂದ ಸೆರೆ ಹಿಡಿಯಲಾಗಿದೆ. ಅಂದರೆ ಹಲವಾರು ತಿಂಗಳಿಂದ ರೈತರಿಗೆ ಸಾಕಷ್ಟು ಉಪಟಳ ಕೊಡ್ತಾ ಇತ್ತಂತೆ ಆನೆ. ಒಂದು ಬೆಳೆ ನಾಶ ಮಾಡೋದಾಗಿರಬಹುದು, ಇದೇ ರೀತಿಯಾಗಿ ಅಂದರೆ ಒಬ್ಬಂಟಿಯಾಗಿ ಓಡಾಡೋರು ಕೂಡ ಎದುರುಕೊಳ್ತಾ ಇದ್ರು. ಸೊ ಅಂತಹ ಒಂದು ಸಿಚುವೇಶನ್ ಇಲ್ಲಿ ನಿರ್ಮಾಣ ಆಗಿತ್ತು. ಸೊ ಅಂತೂ ಇಂತೂ ಈಗ ಅಲ್ಲಿನ ಸುತ್ತಮುತ್ತಲ ಜನತೆ ರೈತರು ನೆಟ್ಟಿಸಿರು ಬಿಡುವಂತಾಗಿದೆ. ಅಂತೂ ಇಂತೂ ಆನೆ ಸೆರೆ ಸಿಕ್ತು ಅಂತ. ಒಂಟಿ ಸಲಗ, ಯಾಕಂತಂದರೆ ಒಂಟಿ ಸಲಗದ ಒಂದು ಉಪಟಳ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಅದೇ ರೀತಿಯಾಗಿ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಂತಹ ಈ ಒಂದು ಆನೆಯನ್ನು ಸದ್ಯಕ್ಕೆ ಸೆರೆ ಹಿಡಿಯಲಾಗಿದೆ. ಸೊ ನಿನ್ನೆ ನಾಲ್ಕು ಆನೆಗಳ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ನಾಲ್ಕು ಆನೆಗಳ ಕಾರ್ಯಾಚರಣೆಯ ನಂತರದಲ್ಲಿ ಆನೆ ಸೆರೆ ಸಿಕ್ಕಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.